ಚಿಕ್ಕೋಡಿ ತಾಲೂಕಿನ ಮಡ್ಡಿ ಭಾಗದ ಜನರ ಬಹುದಿನಗಳ ಬೇಡಿಕೆಯಾದ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ ಒಂದು ತಿಂಗಳೊಳಗಾಗಿ ಮುಖ್ಯಮಂತ್ರಿಯವರು ಚಾಲನೆ ನೀಡಲಿದ್ದಾರೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ತಾಲೂಕಿನ ಚಿಂಚನಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಜಲಾನಯನ ಅಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಿದ್ದಾರೆ. ಒಟ್ಟು 364 ಕೋಟಿ ರೂಪಾಯಿಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳಲಿದೆ ಎಂದರು. ಕೃಷಿ ಸಿಂಚಾಯಿ ಯೋಜನೆಯಿಂದ ನೀರು ತಡೆಯುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಲಿದೆ. ಒಟ್ಟು 6 ಕೋಟಿ ರೂಪಾಯಿಗಳಲ್ಲಿ 6 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಯೋಜನೆ ಜಾರಿಗೆ ತರಲಾಗುವುದು ಎಂದರು. ಈ ಭಾಗದ ರೈತರ ಸಭೆ ನಡೆಸಿ ಯಾರಿಗೂ ಅನ್ಯಾಯವಾಗದಂತೆ ಈ ಯೋಜನೆ ಜಾರಿಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. 40 ಲಕ್ಷ ರೂಪಾಯಿ ಅನುದಾನದಾಗ 25 ಸಮಗ್ರ ಕೃಷಿ ಅಭಿಯಾನ ಯೋಜನೆ ಇವತ್ತು ರೈತರಾಗಲಿ ಮತ್ತು ಅಜ್ಜವರ ಮೂಲಕ ಇವತ್ತು ಚಿಕ್ಕೋಡಿಯಲ್ಲಿ ನಾವು ಇವತ್ತು ಈ ಪ್ರಾರಂಭ ಮಾಡ್ತಾ ಇದೀವಿ. ವಿಶೇಷವಾಗಿ ಇವತ್ತು ಸರ್ಕಾರದವರು ರೈತರಿಗೆ ಇವತ್ತು ಮಣ್ಣು ಆಗಲಿ ಹಾಗೂ ನೀರದೇನು ಮುಂದಿನ ಭವಿಷ್ಯದಲ್ಲಿ ಮುಂದಿನ 20 ವರ್ಷ 40 ವರ್ಷದ ಆಲೋಚನೆ ಮಾಡಿ ಇವತ್ತು ಈ ಸ್ಕೀಮನ್ನು ಜಾರಿ ಮಾಡಿದರು. ನಿಜವಾಗೂ ಈ ಸಂದರ್ಭದಲ್ಲಿ ಸರ್ಕಾರ ಆಗಲಿ ಸನ್ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಈ ನಾಡು ಪರವಾಗಿಲಿ ರೈತರ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೀನಿ. ಈಗಾಗಲೇ ಇಲಾಖೆ ಅಧಿಕಾರಿಗಳು ಕೂಡ ಮಂಜುನಾಥ್ ಆಗಲಿ ಎಲ್ಲರೂ ಕೂಡಿ ನಾವು ವಾಳ್ಕಿ ಪಟ್ಟಣಗುಡಿ ಈ ಕಡೆ ಮನುಚವಾಡಿ ಎಲ್ಲೆಲ್ಲ ಸಾಧ್ಯತೆ ಅಲ್ಲಿ ಪೀರುವಾಡಿ ಆಗಲಿ ಸಾಕಷ್ಟು ಇಂಥವು ಚಕ್ಕಡ್ಯಾಮ್ ಕಟ್ಟಿ ರೈತರಿಗೆ ನೀರು ನಿಂದರ್ಸಿ ಅದನ್ನ ರೈತರಿಗೆ ಅನುಕೂಲ ಆಗುವಂಗ ಮತ್ತು ಕುಡಿ ನೀರು ವಿಶೇಷವಾಗಿ ಜಾನುವಾರು ಯಾಕಡೆ ಬರಗಾಲ ಬಿದ್ದಾಗ ರೈತರು ಹೋಗಿ ಎಲ್ಲರೂ ನಾವು ಟ್ಯಾಂಕರ್ ಕೊಡ್ತೀವಿ ಎಲ್ಲೆಲ್ಲ ವ್ಯವಸ್ಥೆ ಬಿಸಿಲೇರಿ ನೀರು ತಂದು ಕೊಡುವಂಥ ಪರಿಸ್ಥಿತಿ ಆಗ್ತಿದೆ. ಆದರೆ ಜಾನುವಾರ್ಗ ನೀರು ಸಿಗಂಗಿಲ್ಲ ಅಂತ ಟೈಮ್ದಾಗ ಇವೇನು ನಾವು ಕೃಷಿ ಒಂದು ಹೊಂಡಾಗಲಿ ಅಥವಾ ಒಂದು ಚಕ್ಕಡ್ಯಾಮ್ ಕಟ್ತೀವಿ ಅದರಲ್ಲಿ ಸಾಕಷ್ಟು ಅನುಕೂಲ ಆಗ್ತಿತ್ತು ಚರ್ಚೆ ಮಾಡಿದ್ವಿ. ಬರೋ ಒಂದು ತಿಂಗಳಲ್ಲಿ ಟೈಮಿಂಗ್ ಕೊಡ್ತಾರೆ. ಇವತ್ತು ಮಹಾಲಕ್ಷ್ಮಿ ಯಾತ್ ನೀರಾವರಿ ಯೋಜನೆ ಏನೈತಿ ಅದು ಅಜ್ಜರ್ಗೂ ಗುರುತೈತಿ. ಸುಮಾರು ಪ್ರಕಾಶನ್ನ ಹುಕ್ಕೇರಿ ನಾವಾಗಲಿ ಸಾಕಷ್ಟು ರೈತರಾಗಲಿ ಮತ್ತು ಮುಖಂಡರು ಕೂಡ ಇದಕ್ಕೆ ಪ್ರಯತ್ನ ಮಾಡಿದರು. ನಿಜವಾಗೂ ರೈತರು ಕಲ್ಕಳಿಯಿಟ್ಟ ಅಜ್ಜವ್ರು ಯಾವ ರೀತಿ ನಾವು ಇದು ಅನ್ನಪೂರ್ಣೇಶ್ವರಿ ಯಾತ್ ನೀರಾವರಿ ಯೋಜನೆ ಯಾವ ರೀತಿ ನಮ್ಮ ಹೊಳಿದಿಂದ ಇವತ್ತು ಸುಮಾರು 54 ಕಿಲೋಮೀಟರ್ ರೈತರಿಗೆ ಅನುಕೂಲ ಮಾಡಿಸ್ಕೊಟ್ಟಿದ್ದೆವು. ಆ ನಿಟ್ಟಿನಲ್ಲಿ ಬರೋ ಮುಂದಿನ ದಿನಮಾನದಲ್ಲಿ ಇವತ್ತು ಯುವಕರಾಗಲಿ ರೈತರಿಗಾಗಲಿ ಆ ಸಂದರ್ಭದಲ್ಲಿ ನಾನಾಗಲಿ ನಮ್ಮ ನಾಯಕರಾಗಲಿ ಅಜ್ಜವ್ರ ನೇತೃತ್ವದಲ್ಲಿ ಸದಾ ರೈತರ ಸಂಬಂಧ ನಾವು ಏನು ಹೇಳ್ತೀರಿ ನಾವು ಪ್ರಾಮಾಣಿಕ ಸೇವೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳುತ್ತಾ ಇವತ್ತು ಸದಲ್ಗದಗೂ ಕೂಡ ಒಂದು ಡಿಪ್ಲೊಮಾ ಕಾಲೇಜು ಕೂಡ ಈ ವರ್ಷ ಪ್ರಾರಂಭ ಆಗೈತಿ. ಚಿಕ್ಕೋಡಿದಲ್ಲಿ ಯಾವ ರೀತಿ ಒಂದು GTTC ಕಾಲೇಜ್ ಆಗೈತಿ ಮುಂದಿನ ಬರುವ ದಿನಮಾನದಲ್ಲಿ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಕೂಡ ನಮ್ದಾಗಲಿ ಸನ್ಮಾನ್ಯ ಪ್ರಕಾಶನ್ನ ಉಕ್ಕೇರಿಯವರು ವಿಚಾರೈತಿ. ಬರುವ ದಿನಮಾನದಲ್ಲಿ ಯುವಕರಾಗಲಿ ಮತ್ತು ರೈತರಿಗೆ ಸದಾ ನಾವೊಂದು ಸೇವಾ ಮತ್ತು ಬದ್ಧಿರ್ತೀವಿ ಅಂತ ಹೇಳಿ ಒಂದೇಳು ಮಾತು ಮುಗಿಸು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಅಲ್ಲಮ್ಮಪ್ರಭು ಸ್ವಾಮೀಜಿ ಮಾತನಾಡಿ, ಗ್ರಾಮಸ್ಥರು ತಮ್ಮ ಊರಿನಲ್ಲಿನ ನೀರು ಬೇರೆ ಕಡೆ ಹರಿದು ಹೋಗದಂತೆ ನಿಗಾ ವಹಿಸಬೇಕು. ತಮ್ಮ ಊರಿನ ಮಳೆ ನೀರು ತಮ್ಮ ಗ್ರಾಮದಲ್ಲಿ ಇಂಗಿಸುವ ಮೂಲಕ ಅಂತರ್ಜಲ ಮಟ್ಟ ಹೆಚ್ಚಿಸುವಂತೆ ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಜನೆ ಜಾರಿಗೆ ತಂದಿದ್ದಾರೆ. ಗ್ರಾಮಸ್ಥರು ಈ ಯೋಜನೆಗೆ ಕೃಷಿ ಇಲಾಖೆ ಜೊತೆ ಕೈಜೋಡಿಸುವಂತೆ ತಿಳಿಸಿದರು. ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್ ಜನಮಟ್ಟಿ ಮಾತನಾಡಿ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವ ಇದನ್ನು ಜಾರಿಗೆ ತರಲು ರೈತರು ಸಹಕಾರ ನೀಡುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಭೀಮರಾವ್ ಕೆಂಚನಾಳೆ, ಆನಂದ್ ಕಟ್ಟೀಕರ್, ಬಸು ಕಾಳಸ್ಗೋಳ್, ಸುನೀಲ್ ಪೂಜಾರಿ, ಸೌರಭ್ ಪಾಟೀಲ್, ರಾಜು ತಳ್ವಾರ್, ಆನಂದ್ ಚೌಗ್ಲಾ, ಪೋಪಟ್ ಖೋತ್, ಪಿಂಟು ಅಪ್ಪಾಜಿಗೋಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಹುಶಃ ನಮ್ಮ ರೈತರು ಇಡೀ ನಾಡಿಗೆ ಅನ್ನ ಕೊಡ್ತಕ್ಕಂತ ಅನ್ನದಾತರವರು, ಅವರನ್ನ ನಿರ್ಲಕ್ಷ್ಯಗೊಳಿಸಿದ್ರು ಅಂತಂದ್ರೆ ಯಾವ ನಾಡು ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯಿಲ್ಲ. ಇಡೀ ಕರ್ನಾಟಕ ತುಂಬ ಸುತ್ತ ಹೊಡಿತಾ ಇದೆ ಇದು ಸದ್ಯ. ಆ ಕಡೆ ಗದಗ ಜಿಲ್ಲೆಯಲ್ಲಿ ಸಂಪೂರ್ಣ ಆಯ್ತು ಆಗಲೇ. ಅದು ಇಲ್ಲಿ ಸ್ವಲ್ಪ ದಿವಸಗಳ ಹಿಂದೆ ಬೇರೆ ಜನಿದೆ ಅಂತಂದರೆ ಇದು ಬಹಳ ಮಹತ್ವ. ಒಂದು ಮಾತು ನೆನಪಿಟ್ಕೊಳ್ಬೇಕು, ರೈತರು ಸಂಕಲ್ಪ ಮಾಡಬೇಕು, ನಮ್ಮ ಊರಿನ ಮೇಲೆ ಬಿದ್ದಿರ್ತಕ್ಕಂಥ ಒಂದು ಹನಿ ನೀರೂ ಬೇರೆ ಊರಿಗೆ ಬಿಡಲ್ಲ. ಅಂದ್ರೆ ನಮ್ಮೂರಿನಲ್ಲಿ ಬಿದ್ದಿರ್ತಕ್ಕಂಥ ನೀರು ನಮ್ಮ ಭೂಮಿಯಲ್ಲಿನೆ ಅದು ಭೂಮಿ ತಾಯಿಯ ಒಡಲನ್ನು ಸೇರಬೇಕು ಅಂತಕ್ಕಂಥದ್ದು. ಆ ಅನಾಥ್ಯದ ಮೇಲೇನೆ ಅಣ್ಣ ಹಜಾರೆ ಇಡೀ ಜಗತ್ ಪ್ರಸಿದ್ಧರಾದ್ರು ಅಂತಕ್ಕಂಥದ್ದು ಬಹಳ ಸತ್ಯವಾಗಿರ್ತಕ್ಕಂಥ ಮಾತು. ರೈತರ ಪುಣ್ಯ ಅಂತ ನಾ ತಿಳ್ಕೊಂಡಿದ್ದೇನೆ. ಯಾಕಂತಂದ್ರೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಬಹುಶಃ ರೈತ ಪರವಾಗಿರ್ತಕ್ಕಂಥ ನಮ್ಮ ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನೀರಾವರಿ ಯೋಜನೆಗಳನ್ನು
ಈಗಾಗಲೇ ಎರಡು ಬೃಹತ್ ಪ್ರಮಾಣದ ನೀರಾವರಿ ಯೋಜನೆಗಳನ್ನು ತಂದು ಯಶಸ್ವಿಯಾಗಿರತಕ್ಕಂತದ್ದು ಅವರಿಗೆ ಶ್ರೇಯಸ್ಸು ಸಲ್ಲಬೇಕು ಅದಕ್ಕೆ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ ಕರೆಕರೆ ಕರ್ನಾಟಕದಲ್ಲಿ ರಾಜಕಾರಣಿಯಾಗಿರತಕ್ಕಂತವರು ಯಾರ ಬಗ್ಗೆ ಕೆಲಸ ಮಾಡಬೇಕು ಅಂತಂದ್ರೆ ರೈತರ ಬಗ್ಗೆನೇ ಕೆಲಸ ಮಾಡಬೇಕು ಅವರೇ ರಾಜಕಾರಣಿ ಅಂತಕಂತದ್ದು ಮಾತ್ರ ಬಹಳ ಸತ್ಯ।